दिन हेग बिचले इष्टोन गलीजागिदे इदन तगद बेरे कटकोबारद अंत अत्ते बैद्रे इदन अवर कट्टिरोदु इदन तग्योक मनसे आगतिल्ल ಇದೇನು ಇಷ್ಟೊಂದು ಖುಷಿಯಾಗಿದ್ದಾಳೆ ಏನು ಅಮೃತ ಇಷ್ಟೊಂದು ಖುಷಿಯಾಗಿದ್ಯಾ ಏ ಅಮೃತ ಏನಕ್ಕ ಏನು ಇಷ್ಟು ಖುಷಿಯಾಗಿದ್ಯಾ ಏನಿಲ್ಲಕ್ಕ ಏನು ಇಲ್ಲದೆ ಇಷ್ಟೊಂದು ಖುಷಿಯಾಗಿದ್ಯಾ ಏನು ಅಂತ ನನ್ನತ್ರ ಹೇಳು ಏನು ಇಲ್ಲಕ್ಕ ಓ ನಾನು ನಿನಗೆ ಅಷ್ಟು ದೂರದವಳು ಆಗ್ಬಿಟ್ನಾ ಏನೋ ನನ್ನ ತಂಗಿ ಖುಷಿಯಾಗಿದಳಲ್ಲ ಅದೇನು ಅಂತ ಕೇಳಿ ಸಂತೋಷ ಪಡಣ ಅಂತಕೊಂಡೆ ನಿನಗೆ ಹೇಳಕ್ಕೆ ಇಷ್ಟ ಇಲ್ಲ ಅಂದ್ರೆ ಬೇಡ ಬಿಡು ನಾನು ನಿನ್ನ ಇನ್ನೇನು ಕೇಳಲ್ಲ ಅಕ್ಕ ಬೇಜಾರ್ ಮಾಡ್ಕೋಬೇಡ ಅಕ್ಕ ನಿನ್ನ ಹತ್ರ ನಾನು ಏನು ಮುಚ್ಚಿಡ್ಲಿ ಹೇಳು ಮತ್ತೆ ಹೇಳು ಅಕ್ಕ ಇತ್ತೀಚೆಗೆ ಇತ್ತೀಚೆಗೆ ಏನೆ ಅವರ ನನ್ನ ಮಧ್ಯದಲ್ಲಿ ಒಳ್ಳೆದಾಗ್ತಿದೆ ಅನ್ಸ್ತಿದೆ ಅವರು ಅಂದ್ರೆ ಅವರೇ ಅಕ್ಕ ವಿಜಯ ಇತ್ತೀಚೆಗೆ ನನ್ನ ಮೇಲೆ ತುಂಬಾ ಪ್ರೀತಿ ತೋರಿಸ್ತಿದ್ದಾರೆ ನನ್ನ ಬಗ್ಗೆ ಕಾಳಜಿನೂ ತಗೋತಿದ್ದಾರೆ ಅವರೇ ಹಾಗಂತ ಹೇಳಿದ್ರಾ ಅವರ ಬಾಯಿ ಬಿಟ್ ಹೇಳಲಿಲ್ಲ ಆದ್ರೆ ಪಟಾಕಿ ಸಿಡಿದು ನನ್ನ ಕೈ ಗಾಯ ಆದಾಗಿಂದ ನನ್ನತ್ರ ಕೋಪ ಮಾಡ್ಕೊಳ್ಳದೆ ಮಾತಾಡ್ತಾರೆ ನಾನು ಏನಾದರೂ ಕೆಲಸ ಮಾಡ್ತಿದ್ರೆ ಇಂತ ಪರಿಸ್ಥಿತಿಯಲ್ಲಿ ಯಾಕೆ ಕೆಲಸ ಮಾಡಬೇಕು ಸುಮ್ಮನೆ ವಿಶ್ರಾಂತಿ ತಗೊಳ್ಳೋಕೆ ಆಗಲ್ವಾ ಅಂತ ರೇಖಾ ಅವರತ್ರ ಹೇಳ್ತಿರ್ತಾರೆ ಅದಕ್ಕೆ ಅವರು ಕಟ್ಟಿರೋ ಈ ಪಟ್ಟಣ ತೆಗೆಯೋಕೆ ಮನಸಾಗ್ತಿಲ್ಲ ಅಕ್ಕ ಓ ಇಷ್ಟೆಲ್ಲ ಆಗ್ತಿದ್ಯಾ ಇನ್ನೇನಮ್ಮ ನಿನ್ನ ಅತ್ತೆನೂ ನಿನ್ನ ಕಡೆನೇ ಈಗ ನಿನ್ನ ಗಂಡನೂ ನಿನ್ನ ಕಡೆನೇ ನಿಂದೇ ಅದೃಷ್ಟ ಕಣೆ ಆದರೆ ನನ್ನ ನೋಡು ನಮ್ಮ ಅತ್ತೆ ನಂಗೆ ಯಾವುದ್ರಲ್ಲೂ ಸಪೋರ್ಟೇ ಮಾಡಲ್ಲ ಹಾಗನ್ಕೋಬೇಡಕ್ಕ ಶಾಂತಲ ಅತ್ತೆಗೆ ನಿನ್ನ ಮೇಲೆ ತುಂಬ ಪ್ರೀತಿ ಇದೆ ನಮ್ಮ ಅತ್ತೆಗೂ ಅಷ್ಟೇ ಆದರೆ ನಾವೇನು ತಪ್ಪು ಮಾಡದೇ ಇರಲಿ ಅಂತ ಒಂದೊಂದು ಸಲ ಬೈತಿರ್ತಾರೆ ಅದು ನಮ್ಮ ಒಳ್ಳೇದಕ್ಕೆ ಏನ್ಕೋಬೇಕು ಅಮೃತ ಬಂದೆ ಅತ್ತೆ ಅಕ್ಕ ಅತ್ತೆ ಕರೀತಿದ್ದಾರೆ ಬರ್ತೀನಿ ವಿಜಯ್ ನಿನ್ನ ಮೇಲೆ ಪ್ರೀತಿ ತೋರಿಸ್ತಿದ್ದಾರಾ ನಾನು ನೋಡ್ತೀನಿ ಈ ಪ್ರೀತಿ ಇನ್ನೂ ಎಷ್ಟು ದಿನ ಇರುತ್ತೆ ಅಂತ ಹೇಳ್ಕೊಂಬಾ ಅಜಿತ್ ನಾವು ಅನ್ಕೊಂಡಿದ್ದ ಥರ ಇಲ್ಲಿ ನಡೀತಿಲ್ಲ ವಿಷಯ ಬೇರೆ ರೀತಿನೇ ಹೋಗ್ತಿದೆ ಯಾಕೆ ನಾನು ವಿಷಯ ನಿಮ್ಮ ಅಮ್ಮನಿಗೆ ಹೇಳಿಲ್ವಾ ಹೇಳಕ್ಕಮ್ಮ ಅವಕಾಶನೇ ಕೊಡ್ತಿಲ್ಲ ಇದನ್ನು ಹೇಳಕ್ಕೆ ನನಗೆ ಕಾಲ್ ಮಾಡಿದ್ಯಾ ಅದಕ್ಕಲ್ಲ ಅಜಿತ್ ಮತ್ತಿನ್ಯಾಕೆ ನಿನಗೆ ಇದನ್ನು ಹೇಳಕ್ಕೆ ಧೈರ್ಯ ಇಲ್ಲ ಅಂದಮೇಲೆ ಅವ್ರು ತೋರಿಸಿರೋ ಅಭಿನಯ ಮದುವೆ ಮಾಡ್ಕೊಂಡು ಹೋಗು ನಾನು ಅವನ ವಿಷಯ ಹೇಳಕ್ಕೆ ಕಾಲ್ ಮಾಡಿದ್ದು ಒಂದು ನಿಮಿಷ ನನ್ನ ಮಾತು ಕೇಳು ಪ್ಲೀಸ್ ಇಷ್ಟು ದಿನದಿಂದ ನೀನು ಹೇಳೋದನ್ನೆಲ್ಲ ಕೇಳ್ತಾನೆ ಬಂದಿದ್ದೀನಿ ಅದೇನು ಹೇಳು ಅಮ್ಮ ನಾನು ಪ್ರೆಗ್ನೆಂಟ್ ಆಗೋಕೆ ಕಾರಣ ಅಭಿಷೇಕ್ ಅಂತ ತಿಳ್ಕೊಂಡಿದ್ದಾರೆ ವಾಟ್ ಹೌದು ಅವರೇ ನನ್ನ ಹತ್ರ ಹೇಳಿದ್ದು ಅದಕ್ಕೆ
ಆದಷ್ಟು ಬೇಗ ಅವನ ಜೊತೆ ಮದುವೆ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದಾರೆ. ಈಗ ನಾನು ಏನೇ ಹೇಳಕ್ಕೆ ಹೋದ್ರು ನನಗೆ ಬೈದ್ ಕಳಿಸ್ತಿದ್ದಾರೆ. ಈಗ ಏನು ಮಾಡಲಿ? ಡೋಂಟ್ ವರಿ, ನಾನು ಅದಕ್ಕೊಂದು ಪ್ಲ್ಯಾನ್ ಮಾಡಿದ್ದೀನಿ. ನೀನು ಅದಕ್ಕೆ ಕೋಆಪ್ರೇಟ್ ಮಾಡಿದ್ರೆ ಸಾಕು, ನನ್ನ ನಿನ್ನ ವಿಷಯ ನಿಮ್ಮ ಅಮ್ಮನಿಗೆ ಗೊತ್ತಾಗುತ್ತೆ. ಏನು? ನಾನು ನಿಮ್ಮ ಮನೆಗೊಂದು ಬುಕ್ಕೆ ಕಳಿಸ್ತೀನಿ. ಲೆಟ್ರ್ ಕಳಿಸಿ. ಓಕೆನಾ? ಸರಿ ಅಜಿತ್, ಹಾಗೆ ಮಾಡೋಣ. ಹ್ಞೂ, ಓಕೆ, ಬಾಯ್. ಇದರಿಂದಾದರೂ ಅಮ್ಮನ ವಿಷಯ ಗೊತ್ತಾದರೆ ಸಾಕು. ನೀನ್ಯಾಕೆ ಇಲ್ಲಿ ಬಂದೆ? ಅದೀಗ ಮುಖ್ಯ ಅಲ್ಲ. ಇಷ್ಟೊತ್ತು ಫೋನಲ್ಲಿ ಯಾರ ಜೊತೆ ಮಾತಾಡ್ತಿದ್ದೆ ಅಂತ ನಾನು ನಿಮ್ಗೆ ಹೇಳೋ ಅವಶ್ಯಕತೆ ನನಗಿಲ್ಲ. ಹ್ಞೂ, ಹೇಳೋ ಅಂಥ ಸಂದರ್ಭನೂ ಬರುತ್ತೆ, ಅವಶ್ಯಕತೆನೂ ಬರುತ್ತೆ. ಸುಮ್ಮನೆ ತಲೆ ತಿನ್ಬೇಡ, ಇಲ್ಲಿಂದ ಹೋಗು. ಯಾಕೆ? ನನ್ನ ಕಳಿಸಿ ಅಜಿತ್ ಜೊತೆ ಹೇಗೆ ಓಡೋಗೋದು ಅಂತ ಪ್ಲ್ಯಾನ್ ಮಾಡಕ್ಕ? ಇಲ್ಲ, ಅದೇನೋ ಅಮ್ಮನಿಗೆ ಹೇಗೆ ಹೇಳಬೇಕು ಅಂತ ಮಾತಾಡ್ತಿದ್ಯಲ್ವಾ? ಅಂದರೆ ಅಜಿತ್ ವಿಷಯನಾ? ಓ, ಅಜಿತ್ ವಿಷಯನ ನಿಮ್ಮ ಅಮ್ಮಂಗೆ ಹೇಗೆ ಹೇಳಬೇಕು ಅಂತ ಯೋಚನೆ ಮಾಡ್ತಿದ್ಯಾ? ನಾನು ಏನಾದರೂ ಮಾಡ್ಕೋತೀನಿ, ನೀನು ಮೊದಲು ಇಲ್ಲಿಂದ ಹೋಗು. ಹೋಗ್ತೀನಿ ಹೋಗ್ತೀನಿ, ನಿನಗೆ ಅಂತ ಮಸಾಲ ಟೀ ತಂದಿದ್ದೀನಿ, ಇದನ್ನ ಕುಡಿ, ಇನ್ನೂ ಒಳ್ಳೊಳ್ಳೆ ಐಡಿಯಾಗಳು ಬರ್ಬೋದು. ಇದನ್ನ ಮುಖಕ್ಕೆ ಚೆಲ್ಬೇಕು. ಬದುಕಿನ ಭಾವಲಹರಿ ಅಮೃತವರ್ಷಿಣಿ, ಧರಣಿಗೆ ಜೀವಧಾರಿ ಅಮೃತವರ್ಷಿಣಿ. ಅರ್ಶನದ ಕೊಂಬುಗಳು ಒಣಗಿದ್ಯಾ ನೋಡು? ಹಾ, ಒಣಗಿದೆ ಅತ್ತೆ. ಅಮೃತ, ನಿಂಗೆ ಗಾಯ ವಾಸಿ ಆಯ್ತಾ? ಹ್ಞೂ ಅಜ್ಜಿ, ತೋರಿಸು ನೋಡೋಣ. ಅಯ್ಯೋ, ಇನ್ನೂ ಸ್ವಲ್ಪ ಗುರ್ತಿದೆಯಲ್ಲ. ಅಮೃತ, ಈ ಅರ್ಶನ ಇದೆಯಲ್ಲ, ಗಾಯಗಳಿಗೆಲ್ಲ ಇದಕ್ಕಿಂತ ಒಳ್ಳೆ ಔಷಧಿ ಬೇರೆ ಯಾವುದೂ ಇಲ್ಲ. ಅದ್ರ ಮೇಲೆ ಕೈ ಆಡಿಸಿದೆಯಲ್ಲ, ನಿಮ್ಮ ಗಾಯ ಬೇಗ ವಾಸಿಯಾಗುತ್ತೆ. ರೇಖಾ, ಹೋಗಿ ವರ್ಷನ್ ಬರೆಯ. ಸರಿ ಅಮ್ಮ. ಅಮ್ಮ, ಅಮೃತನ ಕೈ ಗಾಯ ಆಗಿದ್ರು, ಅವಳು ಕೆಲಸ ಮಾಡೋದು ಮಾತ್ರ ಬಿಟ್ಟಿಲ್ಲ. ಆ ಗಾಯಕ್ಕೆ ಔಷಧಿ ಹಚ್ಚಿದ್ದು ನಮ್ಮ ವಿಜಯ ಅಲ್ವಾ, ಅದಕ್ಕೆ ಇವಳಿಗೆ ನೋವು ಗೊತ್ತಾಗ್ತಿಲ್ಲ ಅಲ್ವೇ ಬಂಗಾರಿ? ಏನ್ ಮಾಡ್ತೀಯಪ್ಪ ನೋಡು. ಯಾರು ಯಾವ ಕೆಲಸನು ಸರಿಯಾಗಿ ಮಾಡಲ್ಲ, ಒಬ್ಬೊಬ್ರಿಗೂ ಹತ್ತತ್ತು ಸಲ ಹೇಳ್ಬೇಕು. ಏನಾಯ್ತು ಶಕುಂತಲ? ಆ ಇನ್ವಿಟೇಷನ್ ಪ್ರಿಂಟ್ ಮಾಡೋನು ಬರೋಕ್ ಹೇಳಿದ್ರೆ ಅವನು ಬರಲಿಲ್ಲ. ಮೊದಲೇ ಟೈಮ್ ಕಡಿಮೆ ಇದೆ, ಹೀಗೆ ಮಾಡಿದ್ರೆ ಟೆನ್ಷನ್ ಆಗಲ್ವಾ ಅತ್ತೆ? ಹಾಗಂತ ಟೆನ್ಷನ್ ಮಾಡ್ಕೊಂಡ್ರೆ ಆಗ್ತಿರೋ ಕೆಲಸನೂ ಹಾಳಾಗುತ್ತೆ. ಆರಾಮಾಗಿರು, ಎಲ್ಲ ಕೆಲಸ ಸಸೂತ್ರವಾಗುತ್ತೆ. ಏನತ್ತೆ ಕರೆದ್ರಂತೆ? ನಿನಗೆಲ್ಲ ಕೆಲಸನೂ ಕರೆದು ಕರೆದು ಹೇಳಬೇಕು, ಇವರೆಲ್ಲ ಕೆಲಸ ಮಾಡ್ತಾ ಇರೋದು ನಿನ್ ಕಾಣ್ತಾ ಇಲ್ವಾ? ನಾನು ಅಡುಗೆ ಮನೇಲಿ ಬೇರೆ ಕೆಲಸ ಮಾಡ್ತಿದ್ದೆ ಅತ್ತೆ. ಏನಾದರೂ ಒಂದು ನೆಪ ಹೇಳಿ ತಪ್ಪಿಸ್ಕೊಂಡು ಬಿಡ್ತೀಯ, ಹೋಗಿ ಅವರಿಗೆ ಸಹಾಯ ಮಾಡು. ಹ್ಞೂ, ಏನು ಮಾಡಬೇಕತ್ತೆ? ಅರಿಶಿನೆಲ್ಲ ಹೊರಗಡೆ ಆರಿದೆ, ಅದನ್ನೆಲ್ಲ ಒಳಗಡೆ ತೆಗೆದಾಕು. ಹಾಕು ನಿಧಾನ. ಶಕುಂತಲಾ, ಕೋಮಲ್ ಏನು ಮಾಡ್ತಿದ್ದಾಳೆ?
ಮೂರತ್ತು ನಾನೇನು ಅವಳನ್ನ ಕಾಯ್ತಾ ಕೂತಿರೋಕ್ಕಾಗುತ್ತಾ? ಏನು ಮಾಡ್ತಿದ್ದಾಳೋ ಏನೋ ಯಾರಿಗೆ ಗೊತ್ತು. ಯಾಕೆ ಹೀಗೆ ಹೇಳ್ತಿದ್ಯಾ? ಅವಳೇನಾದ್ರೂ ನಿಂಗೆ ಬೇಜಾರು ಮಾಡಿದ್ಲ? ಏನಿಲ್ಲ, ಒಳಗೇನೋ ಕೆಲಸ ಮಾಡ್ತಾ ಇರ್ಬೋದು. ಈ ಅಮ್ಮ ಮಗಳ ನಡುವೆ ಏನೋ ಸೀರಿಯಸ್ ಆಗಿ ನಡೀತಿದೆ ಅನ್ಸುತ್ತೆ. ಅದಕ್ಕೆ ಇತ್ತೀಚೆಗೆ ಮಗಳನ್ನ ಕಂಡ್ರೆ ಗುರುರ್ ಅಂತಿದ್ದಾರೆ. ಅದೇನು ಅಂತ ಕಂಡುಹಿಡಿಬೇಕು. ಅಮ್ಮ, ಶರ್ಟ್ ಬಟನ್ ಕಿತ್ತೋಗಿದೆ, ಇವತ್ತು ಇದನ್ನು ಆಫೀಸ್ಗೆ ಹಾಕೊಂಡು ಹೋಗ್ಬೇಕು. ಸ್ವಲ್ಪ ರೆಡಿ ಮಾಡಿಕೊಡ್ತೀರಾ? ಸರಿ ಅತ್ತೆ, ಒಂದು ನಿಮಿಷ ಬಂದೆ. ನಡೀಪ್ಪ. ಲೇ, ನೀನು ಹೇಳಿದ್ದು ನಿಜ ಕಣೆ. ವಿಜಯ್ ಅವ್ರಿಗೆ ನಿನ್ನ ಮೇಲೆ ನಿಜವಾಗ್ಲೂ ಪ್ರೀತಿ ಬಂದಿದೆ. ನಿನಗೆ ಗೊತ್ತಾಯ್ತಕ್ಕ, ಅವರು ಬಟನ್ ಹಾಕ್ಸೋಕ್ಕೆ ಇಲ್ಲಿವರೆಗೂ ಬಂದು ಕೇಳಿದ್ದು ಯಾಕೆ ಗೊತ್ತಾ? ಯಾಕೆ? ಯಾಕಂದರೆ ಅವ್ರಿಗೆ ನಿನ್ನ ಕೈಲೇ ಬಟನ್ ಹಾಕ್ಸ್ಬೇಕು ಅಂತ ಆಸೆ. ಆದರೆ ಅದನ್ನು ನಿನ್ನ ಹತ್ರ ಹೇಳೋಕ್ಕಾಗದೆ ನಿಮ್ಮ ಅತ್ತೆಗೆ ಹೇಳಿದ್ರು. ನಿಮ್ಮ ಅತ್ತೆ ಅದನ್ನು ಅರ್ಥ ಮಾಡ್ಕೊಳ್ಳದೆ ತಾನೇ ಹಾಕ್ಕೊಡ್ತೀನಿ ಅಂತ ಹೋದರು. ನೀವು ಗಂಡ ಹೆಂಡತಿ ಚೆನ್ನಾಗಿರೋದು ಅವ್ರಿಗೆ ಇಷ್ಟ ಇಲ್ಲ ಕಣೆ. ಆದರೆ ನೀನೇನು ಯೋಚನೆ ಮಾಡಬೇಡ, ನಾನು ನಿಂಗೆ ಸಪೋರ್ಟ್ ಮಾಡ್ತೀನಿ. ಅಮೃತ ಬಂದೆ ಅತ್ತೆ. ಏನತ್ತೆ? ವರ್ಷ, ಅತ್ತೆ ನೀವಿಬ್ರು ಹೋಗಿ ಗಂಧ ತೆದಿಡಿ, ಹೋಗಿ. ಸರಿ ಅತ್ತೆ. ಯಾರು? ಕೋಮಲ್ ಅನ್ನೋರ ಹೆಸರಿಗೆ ಒಂದು ಕೊರಿಯರ್ ಬಂದಿದೆ, ಅದನ್ನು ತಲಿಸ್ಬಿಟ್ಟು ಹೋಗೋಣ ಅಂತ ಬಂದೆ ಮೇಡಮ್. ನಾನೇ ಕೋಮಲ್, ಕೊಡಿ. ಮೇಡಮ್, ಹಾಗೆ ಒಂದು ಸೈನ್ ಹಾಕ್ಬಿಡಿ ಇದಕ್ಕೆ. ನೋಡ್ಬಿಟ್ರೆ ಸಾಕಪ್ಪ. ಅಮ್ಮ, ಇದನ್ನ ಯಾಕೆ ಹರಿದಾಕಿದ್ರಿ? ಇನ್ನೇನ್ ಮಾಡ್ಬೇಕಾಗಿತ್ತು? ಅಲ್ಲಮ್ಮ, ಅದ್ರಲ್ಲಿ ಏನ್ ಬರ್ದಿದೆ ಅಂತ ಓದ್ದೇನೆ ಹರಿದಾಕ್ಬಿಟ್ರಲ್ಲ. ಅದರಲ್ಲಿ ಏನ್ ಬರ್ದಿದೆ ಅಂತ ತಿಳ್ಕೊಳ್ಳೋಕೆ ಓದೋ ಅವಶ್ಯಕತೆ ಇಲ್ಲ, ನನಗೆಲ್ಲ ಗೊತ್ತಾಗುತ್ತೆ. ಇಷ್ಟು ದಿನದ ಹಾಗೆ ಕದ್ದು ಮುಚ್ಚಿ ಏನು ಮಾಡೋಕ್ಕಾಗಲ್ಲ. ಅವನಿಗೆ ಹೇಳು, ಇದೆಲ್ಲ ನನಗಿಷ್ಟ ಆಗಲ್ಲ ಅಂತ. ಅಮ್ಮ, ನೀವು ಯಾರ ಬಗ್ಗೆ ಮಾತಾಡ್ತಿದ್ದೀರಾ? ಇನ್ಯಾರು? ನಿನ್ನೆ ಈ ಸ್ಥಿತಿ ಕಾರಣ ಆಗಿರೋ ಅಭಿಷೇಕ್ ಬಗ್ಗೆ.
ಮದುವೆಯಾಗೋವರೆಗೂ ನಿನಗೆ ಬೊಕ್ಕೆ ಕಳಿಸೋದು, ಲೆಟರ್ ಕಳಿಸೋದು, ಪದೇ ಪದೇ ನಿನ್ನ ನೋಡಕ್ಕೆ ಬರೋದು ಚೆನ್ನಾಗಿರಲ್ಲ ಅಂತ ಅವನಿಗೆ ಹೇಳು. ಅಮ್ಮ, ನೀವು ಮಿಸ್ಟೇಕ್ ಮಾಡ್ಕೊಂಡಿದ್ದೀರಾ, ಈ ಬೊಕ್ಕೆ ಸಾಕು. ಇಷ್ಟು ದಿನ ನೀವಿಬ್ಬರು ತುಂಬ ಒಳ್ಳೆಯವರು ಅಂತ ನಂಬ್ಕೊಂಡಿದ್ದೆ, ಆದರೆ ನೀವಿಬ್ಬರು ನನಗೆ ದ್ರೋಹ ಮಾಡಿಬಿಟ್ರಿ. ಇನ್ನು ಮುಂದೆ ಈ ನಾಟಕಗಳು ರಿಪೀಟ್ ಆಗಬಾರ್ದು. ತಗೊಂಡೋಗಿ ಬಿಸಾಕು. ಅಮ್ಮ, ನನ್ನ ಮಾತು ಕೇಳಿ. ಅದು ಬಿಸಾಕು. ಬದುಕಿನ ಭಾವಲಹರಿ ಅಮೃತವರ್ಷಿಣಿ. ಗಾಯ ವಾಸಿಯಾಗಿದೆಯಾ? ಮತ್ತೆ ಇಂಥ ಅನಾಹುತ ಮಾಡ್ಕೋಬೇಡ. ಅಮೃತ, ಇಷ್ಟೊಂದು ಖುಷಿಯಾಗಿದೆಯಾ? ಅಕ್ಕ, ಅವರು ಗಾಯ ವಾಸಿ ಆಯ್ತಾ, ಇನ್ನು ಮುಂದೆ ಹೀಗೆಲ್ಲ ಮಾಡ್ಕೋಬೇಡ ಅಂತ ಹೇಳ್ಬಿಟ್ಟು ಹೋದರು. ಅಂದಮೇಲೆ ಅವ್ರಿಗೆ ನಿಜವಾಗ್ಲೂ ನನ್ನ ಮೇಲೆ ಪ್ರೀತಿ ಬಂದಿದೆ ಅಂತ ಅಲ್ವಾ? ಪ್ರೀತಿ ಬರ್ದೆ ನಿನ್ನ ಮೇಲೆ ಇಷ್ಟೆಲ್ಲ ಕಾಳಜಿ ತೋರ್ಸೋಕ್ಕಾಗುತ್ತಾ? ನೋಡು, ಅವ್ರಿಗೆ ಈಗ ತಾನೇ ನಿನ್ನ ಮೇಲೆ ಪ್ರೀತಿ ಹುಡ್ತಾ ಇದೆ. ಅದನ್ನು ಜಾಸ್ತಿ ಆಗೋ ಥರ ಮಾಡ್ಕೊಳ್ಳೋದು ನಿನ್ನ ಜವಾಬ್ದಾರಿ. ಅದಕ್ಕೆ ನಾನು ಏನು ಮಾಡಬೇಕಕ್ಕ? ನೀನು ಅವ್ರನ್ನ ಕಾಪಾಡಿದ್ದಕ್ಕೆ ಅವ್ರು ನಿನ್ನ ಗಾಯಕ್ಕೆ ಔಷಧಿ ಹಚ್ಚಿ ಇಷ್ಟೆಲ್ಲ ಕಾಳಜಿ ತೋರಿಸ್ತಿದ್ದಾರೆ. ಅವ್ರು ತೋರಿಸೋ ಕಾಳಜಿಗೆ, ಪ್ರೀತಿಗೆ ನೀನು ಅವ್ರಿಗೆ ಧನ್ಯವಾದ ಹೇಳಬೇಕು. ಹೌದಾ? ಸರಿ, ರಾತ್ರಿ ಅವ್ರು ಮನೆಗೆ ಬರ್ತಾರಲ್ಲ, ಆಗ ಹೇಳ್ತೀನಿ. ಏನಂತ ಹೇಳ್ತೀಯಾ? ಹೇಗೆ ಹೇಳ್ತೀಯಾ? ಅದೇ, ನನ್ನ ಮೇಲೆ ಇಷ್ಟೊಂದು ಪ್ರೀತಿ ತೋರಿಸ್ತಿರೋದಕ್ಕೆ ಧನ್ಯವಾದಗಳು ಅಂತ. ಬರೀ ಇಷ್ಟೇ ಹೇಳಿದ್ರೆ ಅವ್ರಿಗೆ ಇಷ್ಟ ಆಗಲ್ಲ ಕಣೆ. ಹೌದಾ? ಹಾಗಾದರೆ ಇಂಗ್ಲೀಷ್ನಲ್ಲಿ ಹೇಳಿದ್ರೆ ಅವ್ರಿಗೆ ಇಷ್ಟ ಆಗ್ಬೋದು. ಅದಕ್ಕೆ ಏನು ಹೇಳಬೇಕು ಅಂತ ನೀನೇ ಹೇಳ್ಕೊಡಕ್ಕ? ಅಯ್ಯೋ ಪೆದ್ದಿ, ಇದೆಲ್ಲ ಓಲ್ಡ್ ಸ್ಟೈಲ್. ಈಗ ನಾನು ಏನು ಹೇಳ್ತೀನೋ ಹಾಗೆ ಮಾಡು, ಆಮೇಲೆ ನೋಡು ವಿಜಯ್ಗೆ ನಿನ್ನ ಮೇಲೆ ಪ್ರೀತಿ ಹೇಗೆ ಜಾಸ್ತಿ ಆಗುತ್ತೆ ಅಂತ. ಏನಕ್ಕದು? ಹಾಗೆ ಮಾಡ್ತೀನಿ, ಖಂಡಿತ ಅವ್ರಿಗೆ ಇಷ್ಟ ಆಗುತ್ತೆ. ಸರಿ, ನೀನೀಗ ಹೋಗು. ನೀ ಮತ್ತೆ ನಾವಿಬ್ಬರು ಮಾತಾಡೋದನ್ನ ನೋಡಿದ್ರೆ ನಿನಗೆ ಬೈತಾರೆ ಪಾಪ. ಹೋಗು ಹೋಗು, ವಿಜಯ್ ನಿನಗೆ ಬೈದು ತುಂಬ ದಿನ ಆಗಿತ್ತು. ನನಗಿವತ್ತು ಅದನ್ನ ನೋಡೋ ಅದೃಷ್ಟ ಸಿಕ್ತಿದೆ. ಚೆನ್ನಾಗಿ ಉಗಿಸ್ಕೋ. ಬದುಕಿನ ಭಾವಲಹರಿ ಅಮೃತವರ್ಷಿಣೀ.